ಆತ್ಮೀಯ ಸ್ನೇಹಿತರೆ, ಸ್ಯಾಂಡಲ್ವುಡ್ ದುನಿಯಾ ಪ್ಲಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯ ಸ್ವಾಗತ. ಹಾಸ್ಟೆಲ್ ಹುಡುಗರು ಒಬ್ಬ ವಿಶಿಷ್ಟವಾದ ವಿಶೇಷ ಹೊಸಬ್ಬರ ಪ್ರಯತ್ನ, ವಿನೂತನವಾದ ಪ್ರಯತ್ನ. ಕನ್ನಡದಲ್ಲಿ ಇದುವರೆಗೂ ಇಂಥ ಜಾನರ್ನ ಸಿನಿಮಾ ಬಂದಿರಲಿಲ್ಲ. ಇದು ತೀರಾ ಹೊಸಬ್ಬರ ಸೇರಿ ಮಾಡಿರುವ ಈ ಸಿನಿಮಾಗೆ ಸ್ಯಾಂಡಲ್ವುಡ್ನ ಸ್ಟಾರ್ ಸಾಥ್ ನೀಡುವುದು ವಿಶೇಷ. ಈ ಸಿನಿಮಾದಲ್ಲಿ ಹಾಸ್ಟೆಲ್ನಲ್ಲಿ ನಡೆಯುವ ಕಥೆ, ಹಾಸ್ಟೆಲ್ ಹುಡುಗರ ತುಂಟಾಟ, ಜಂಜಾಟ, ಹಾವಳಿ ಸಾಕಷ್ಟಿದೆ. ಪ್ರತಿ ಸೀನ್ಗಳದು ಪ್ರೇಕ್ಷಕರನ್ನು ನಗಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಹಾಸ್ಟೆಲ್ ಹುಡುಗರು. ನಗಿಸುವುದೇ ಧ್ಯೇಯವೆಂಬಂತೆ ಕತೆ ಚಿತ್ರಕಥೆ ಇದೆ. ಈ ಸಿನಿಮಾಗೆ ಕತೆ ಚಿತ್ರಕಥೆ ಬರೆದು ನಿರ್ದೇಶನ ಮಾಡಿದ್ದಾರೆ ಚೊಚ್ಚಲ ಪ್ರಯತ್ನದ ನಿತಿನ್ ಕೃಷ್ಣಮೂರ್ತಿ. ಹಾಸ್ಟೆಲ್ ಹುಡುಗರ ಕತೆ ಕಿರಿಕ್ ಪಾರ್ಟಿ ಸಿನಿಮಾವನ್ನು ನೆನಪಿಸುತ್ತದೆ. ಅದು ಕೂಡ ಡಾರ್ಕ್ ಹ್ಯೂಮರ್ ಶೇಡ್ನ ಪ್ರಯತ್ನವಾಗಿರುವ ಕಾರಣ ಪ್ರತಿ ಹಾಸ್ಯದಲ್ಲೂ ಲಾಜಿಕ್ಕನ್ನು ಬಿಟ್ಟು ಕೇವಲ ಮ್ಯಾಜಿಕ್ಕನ್ನು ನೆಚ್ಚಿ ಹಾಸ್ಯವನ್ನು ಎಂಜಾಯ್ ಮಾಡಬೇಕು. ಇದು ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಪ್ರತಿಯೊಬ್ಬರನ್ನು ನಗೆಗಳಲ್ಲಿ ತೇಲಿಸುವಂತೆ ಮಾಡಿದೆ. ಸಿನಿಮಾ ಒಳಗೆ ಸಿನಿಮಾ ನಿರ್ಮಾಣದ ಕತೆಗಳು ಬಂದಿದೆ, ಆದರೆ ಸಿನಿಮಾದೊಳಗೊಂದು ಶಾರ್ಟ್ ಫಿಲ್ಮ್ ಮಾಡುವ ಐಡಿಯಾ ಪ್ರೇಕ್ಷಕರ ಹೊಟ್ಟೆ ಹುಣ್ಣಾಗಿಸುವಂತೆ ನಗಿಸೋ ಪ್ರಯತ್ನದಲ್ಲಿ ಸಿನಿಮಾ ತಂಡ ಸಕ್ಸಸ್ ಆಗಿದೆ. ಈ ಸಿನಿಮಾದಲ್ಲಿ ಸ್ಪೆಷಲ್ ಅಪಿಯರೆನ್ಸ್ನಲ್ಲಿ ಸ್ಯಾಂಡಲ್ವುಡ್ನ ಮೋಹಕ ತಾವರೆ, ಸ್ಯಾಂಡಲ್ವುಡ್ನ ಕ್ವೀನ್ ರಮ್ಯಾರವರು ಗೆಸ್ಟ್ ಅಪಿಯರೆನ್ಸ್ ಆಗಿ ನಟಿಸಿದ್ದಾರೆ. ಈ ಸಿನಿಮಾದ ಎಕ್ಸ್ಕ್ಲೂಸಿವ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಡೀಟೇಲ್ಸ್ ನಿಮ್ಮ ಸ್ಯಾಂಡಲ್ವುಡ್ ದುನಿಯಾ ಪ್ಲಸ್ ಯೂಟ್ಯೂಬ್ ಚಾನಲ್ನಲ್ಲಿ. ಕರ್ನಾಟಕದಾದ್ಯಂತ ಫಸ್ಟ್ ಡೇ ಹಾಸ್ಟೆಲ್ ಹುಡುಗರು ಸಿನಿಮಾ ಎಷ್ಟು ಕಲೆಕ್ಷನ್ ಮಾಡಿದೆ? ಗುಲ್ಮರ್ ಫಿಲ್ಮ್ಸ್ ಮತ್ತು ವರುಣ್ ಸ್ಟುಡಿಯೋಸ್ ಬ್ಯಾನರ್ನಲ್ಲಿ ನಿರ್ಮಾಣವಾಗಿರೋ ಹಾಸ್ಟೆಲ್ ಹುಡುಗರು ಸಿನಿಮಾ ಬಹುತೇಕ ಹೊಸಬರೇ ಸೇರಿ ಮಾಡಿರುವ ಸಿನಿಮಾ. ವಿಶಿಷ್ಟವಾದ ಪ್ರೋಮೋಗಳ ಮೂಲಕ, ಪಬ್ಲಿಸಿಟಿ ಪ್ರಮೋಷನ್ ಗಿಮಿಕ್ಗಳ ಮೂಲಕ ಸದ್ದು ಮಾಡಿದ ಈ ಸಿನಿಮಾ ವಿಶಿಷ್ಟವಾದ ರೀತಿಯಲ್ಲಿ ಪ್ರಮೋಷನ್ ಮಾಡುತ್ತಾ ಸದ್ದು ಮಾಡುತ್ತಾ ಬಂದಿದೆ. ಇದೀಗ ಪ್ರೀ ರಿಲೀಸ್ಗೂ ಮುನ್ನವೇ ಒಂದು ಹೈಪನ್ನು ಕ್ರಿಯೇಟ್ ಮಾಡಿದ ಸಿನಿಮಾ ಪ್ರೀ ಅಡ್ವಾನ್ಸ್ ಬುಕ್ಕಿಂಗ್ನಲ್ಲೂ ದಾಖಲೆಯನ್ನು ಬರೆದಿದೆ. ಸುಮಾರು 160 ಹೆಚ್ಚು ಸ್ಕ್ರೀನ್ಗಳಲ್ಲಿ ತೆರೆಗೆ ಅಪ್ಪಳಿಸಿದ ಹಾಸ್ಟೆಲ್ ಹುಡುಗರ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ವಿಶಿಷ್ಟವಾದ ನಾಗಾಲೋಟವನ್ನು ಮುಂದುವರೆಸಿದೆ. ಹಾಸ್ಟೆಲ್ ಹುಡುಗರು ಸಿನಿಮಾದ ಎಕ್ಸ್ಕ್ಲೂಸಿವ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಡೀಟೇಲ್ಸ್ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದಾವೆ. ಬಿಡುಗಡೆಯಾದ ಮೊದಲನೇ ದಿನ ಕರ್ನಾಟಕದಾದ್ಯಂತ ಹಾಸ್ಟೆಲ್ ಹುಡುಗರು ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ 90 ಲಕ್ಷ ರೂಪಾಯಿಗಳನ್ನು ಕಲೆಕ್ಷನ್ ಮಾಡಿದೆ. ಬಿಡುಗಡೆಯಾದ ಕೇವಲ ಫಸ್ಟ್ ಡೇ ಕರ್ನಾಟಕದಾದ್ಯಂತ ಮಳೆಯ ಅಬ್ಬರದ ನಡೆಯೋ ಬಾಕ್ಸ್ ಆಫೀಸ್ನಲ್ಲಿ 90 ಲಕ್ಷ ರೂಪಾಯಿಗಳನ್ನು ಕಲೆಕ್ಷನ್ ಮಾಡಿದೆ ಈ ಸಿನಿಮಾ. ಎರಡನೇ ದಿನವೂ ಅದರ ಆರ್ಭಟ ಮುಂದುವರೆದಿದೆ. ಪ್ರೀ ಅಡ್ವಾನ್ಸ್ ಬುಕ್ಕಿಂಗ್ ಬುಕ್ ಮೈ ಶೋಲಿ ಬಹುತೇಕ ಸೀಟ್ಗಳು ಭರ್ತಿಯಾಗಿದ್ದು ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಹೊಸ ಸಂಚಲನ ಸೃಷ್ಟಿಸಿದೆ. ಹಾಸ್ಟೆಲ್ ಹುಡುಗರ ಸಿನಿಮಾದ ಎಕ್ಸ್ಕ್ಲೂಸಿವ್ ಬಾಕ್ಸ್ ಆಫೀಸ್ ಡೀಟೇಲ್ಸ್ಗಳನ್ನು ನಿಮ್ಮ ಸ್ಯಾಂಡಲ್ವುಡ್ ದುನಿಯಾ ಪ್ಲಸ್ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರಸ್ತುತಪಡಿಸಲಿದ್ದೇವೆ. ಸ್ಯಾಂಡಲ್ವುಡ್ ಎಲ್ಲ ಲೇಟೆಸ್ಟ್ ವಂಡರ್ಫುಲ್ ಬ್ರೇಡ್ಸ್ಗಾಗಿ ನಿಮ್ಮ ಯೂಟ್ಯೂಬ್ ಚಾನಲ್ ಸ್ಯಾಂಡಲ್ವುಡ್ ದುನಿಯಾ ಪ್ಲಸ್ಗೆ ಸಬ್ಸ್ಕ್ರೈಬ್ ಆಗಿ ಫಾರ್ ಲೇಟೆಸ್ಟ್ ಆ್ಯಂಡ್ ವಂಡರ್ಫುಲ್ ಬ್ರೇಡ್ಸ್ ಆನ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಇಂಟೆಲಿಜೆನ್ಸ್ ಸಬ್ಸ್ಕ್ರೈಬ್ ಟು ಯೂಟ್ಯೂಬ್ ಚಾನಲ್ ಸ್ಯಾಂಡಲ್ವುಡ್ ದುನಿಯಾ ಪ್ಲಸ್. ಆತ್ಮೀಯ ಸ್ನೇಹಿತರೆ, ಸ್ಯಾಂಡಲ್ವುಡ್ ದುನಿಯಾ ಪ್ಲಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯ ಸ್ವಾಗತ. ಹಾಸ್ಟೆಲ್ ಹುಡುಗರು ಒಬ್ಬ ವಿಶಿಷ್ಟವಾದ ವಿಶೇಷ ಹೊಸಬ್ಬರ ಪ್ರಯತ್ನ, ವಿನೂತನವಾದ ಪ್ರಯತ್ನ. ಕನ್ನಡದಲ್ಲಿ ಇದುವರೆಗೂ ಇಂಥ ಜಾನರ್ನ ಸಿನಿಮಾ ಬಂದಿರಲಿಲ್ಲ. ಇದು ತೀರಾ ಹೊಸಬ್ಬರ ಸೇರಿ